ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬಳ್ಳಾರಿಯ ನಗರದ ಜನತೆಯ ಒಲವನ್ನು ನಾವು ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಬಿಜೆಪಿಯಿಂದ ದೇವೇಂದ್ರಪ್ಪ ಅವರು ಸ್ಪರ್ಧೆ ಮಾಡಿದರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ VS ಉಗ್ರಪ್ಪನವರು ಕಣದಲ್ಲಿದ್ದಾರೆ. ಇವರಿಬ್ಬರಲ್ಲಿ ಬಳ್ಳಾರಿಯ ನಗರದ ಜನತೆ ಯಾರ ಪರವಾದಂಥ ಒಲವನ್ನು ಇಟ್ಕೊಂಡಿದ್ದಾರೆ ಎಂಬುದನ್ನ ತಿಳ್ಕೊಳ್ತಾ ಹೋಗೋಣ. ಸರಿ ಸರಿ, VS ಉಗ್ರಪ್ಪ ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಯಿಂದ ದೇವೇಂದ್ರಪ್ಪ ಅವರು ಸ್ಪರ್ಧಿಸಿದರೆ ಯಾರಿಗೆ ಮತ ಹಾಕ್ತೀರಾ? ನಾವು ಕಾಂಗ್ರೆಸ್ ಉಗ್ರಪ್ಪ ಹಾಕ್ತೀವಿ ರೀ. ಯಾಕೆ ಹಾಕ್ತೀರಾ ಅವ್ರಿಗೆ? MP ಒಳ್ಳೆ ಉಗ್ರಪ್ಪ ಅಂತ ಹಾಕ್ತೀವಿ. ಎತ್ತಿ ಮೆನ್ಷನು ಒಳ್ಳೆ ಲಾಯರು, ನಾವು ಉಗ್ರಪ್ಪಗೆ ಮಾಡ್ತೀವಿ. ನಾವು ಕಾಂಗ್ರೆಸ್ ಪಾರ್ಟಿ. ನಾವು BJP ಅವ್ರು ಏನು ಮಾಡಿಲ್ವಾ? BJP ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ ನಮಗೇನು. ಇವ್ರು ಒಳ್ಳೆಯವರು. ನಾವು ಶತಸಿದ್ಧವಾಗಿ ಕಾಂಗ್ರೆಸ್ ಉಗ್ರಪ್ಪನಿಗೆ ಓಟ್ ಹಾಕೋದು. ಯಾಕಂದರೆ 1983 ರಾಜಕೀಯ ಪಠಣದಲ್ಲಿ ಬೆಳೆದವರು ಅವರು. ರಾಜಕೀಯ ಆಳು ಓಳು ಎಲ್ಲದ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ಲಾಯರು, ಜನತಾ ಪರಿವಾರದವರು. ಅದರಲ್ಲಿ ಅವ್ರ ನೋಡಿ ನಾವು ಓಟ್ ಹಾಕ. VS ಉಗ್ರಪ್ಪ ಅವರು ಬಳ್ಳಾರಿ ಜಿಲ್ಲೆಯವರಲ್ಲ, ಹೊರಗಿನವರು. ಹೊರಗಿನವರು, ಪಾವಗಡದವರು, ಪಕ್ಕದ ಜಿಲ್ಲೆಯವರೇ. ಎಲ್ಲಿದ್ರೂ ಏನು, ಒಳ್ಳೆ ವ್ಯಕ್ತಿ, ಒಳ್ಳೆ ಆಡಳಿತಗಾರ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಓಟ್ ಹಾಕ. ನಾವು ಬಳ್ಳಾರಿಗ ಪಾರ್ಟಿ ಯಾವ್ದಂದ್ರೆ BJP ವಿಂಪರ್ ಆಗಿರೋದು. ದೇವೇಂದ್ರಪ್ಪ ಅವರು ಈಗ ಹೊಸ BJP ಕ್ಯಾಂಡಿಡೇಟ್, ಅವ್ರು ಯಾರು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅವರು ಯಾರನ್ನಾಗಲಿ, ನಮ್ಮ ಬಳ್ಳಾರಿ ಮಾತ್ರ BJP ಶ್ರೀರಾಮಲಿದ್ದಾನೆ, ಬಳ್ಳಾರಿನೇ ಬೆಳಗಾಗೈತೆ. ಆದರೆ ಬಳ್ಳಾರಿನಾಗ ನಾವು BJP ತರೋದು ಗ್ಯಾರಂಟಿ. ಹೋಸಲಿ ಶ್ರೀರಾಮುಲು ಅವ್ರು ಸಹೋದರಿ ಜೆ ಶಾಂತ್ ಅವ್ರನ್ನ ಉಪಚುನಾವಣೆ ಸೋಲ್ಸಿದ್ರೆ ಇವಾಗ ಮಾತ್ರ ಬಿಡಕ್ಕಿಲ್ಲ. ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ. ಯಾಕೆ ಸರ್? ಉಗ್ರಪ್ಪ ಕರೆಕ್ಟ್ ಅದು. ಉಗ್ರಪ್ಪಗೆ ನಾವು BJP ಆಗ್ತದೆ. ಯಾಕೆ ಸರ್? ದೇವೇಂದ್ರಪ್ಪ ಯಾರು ಅಂತಲೇ ಗೊತ್ತಿರಲಿಲ್ಲ, ಅವ್ರನ್ನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿದ್ದಾರೆ, ಜನಗಳಿಗೆ ಮುಖ ಪರಿಚಯ ಇಲ್ಲ. ಮೋದಿ ಚೆನ್ನಾಗಿ ಮಾಡಿದಾರಲ್ಲ, ಮೋದಿಗೋಸ್ಕರ ಹಾಕ್ತೀವಿ. ಮೋದಿ ಮುಖ ನೋಡ್ಕೊಂಡು ದೇವೇಂದ್ರಪ್ಪ ಅವ್ರಿಗೆ ಓಟ್ ಹಾಕ್ತಾರೆ. ಹೌದು. ಉಗ್ರಪ್ಪ ಅವ್ರಿಗೆ ಸರ್? ಯಾಕೆ ಸರ್? ಅವರು ಲಾಯರು, ವಿದ್ಯಾವಂತರು, ಭಾಳ ಆಳ್ಬರು. ಅವರಾದರೆ ಸಮರ್ಥ ನಾಯಕ, ಕೆಲಸ ಮಾಡಬಲ್ಲರು ಸರ್ ಅವರು. BJP ಅವ್ರು ಏನು ಮಾಡಿಲ್ಲ? ಅವರು ಬರೀ ಸುಳ್ಳು ಭರವಸೆ ಕೊಡ್ತದನ ಮೋದಿ ಅವರು. ಒಬ್ಬರಿಗೆ 15 ಲಕ್ಷ ಅಕೌಂಟ್ ಕೊಡ್ತಂತೇಳಿ ಫ್ರೀ ಅಂತ ಹೇಳ್ದೆ, ಅದು ಮಾಡಿದನ. ಇವ್ಯಾವು ಮಾಡೋಕ್ಕಾಗಲಿಲ್ಲ. ಬರೀ ಸೂಟು ಬೂಟಿಗೆ ಖರ್ಚು ಮಾಡ್ತದನಾಗಲಿ, ದೇಶಕ್ಕೇನು ಮಾಡೋಕ್ಕಲ್ಲ. 400 ಕೋಟಿ ಖರ್ಚು ಮಾಡೋದನ್ನಾಗಲಿ, ಇಷ್ಟುವರೆಗೆ ಆಗಲಿ, ಏನು 1 ರೂಪಾಯಿ ಹಣ ತರೋಕ್ಕಾಗಲಿಲ್ಲ ಅವ್ರ ಕೈಲಿ. ಈಗ ನೋಡಿ, ದೇಶಕ್ಕೆ GDP ಎಷ್ಟು? 7.2 ಇದೆ. FDI ಫಾರಿನ್ ಇಂಡಸ್ಟ್ರಿ ಎಲ್ಲ ನಮ್ಮದೇ ಜಾಸ್ತಿ ಇದೆ. ಫಾರಿನ್ ಎಲ್ಲ ವಿಶ್ವಗುರು ಭಾರತಕ್ಕೋಸ್ಕರ ಮೋದಿಗೋಸ್ಕರ, ಯಾರಾಗಿರಲಿ ಕ್ಯಾಂಡಿಡೇಟ್ ಯಾರಾಗಿರಲಿ, ಒಟ್ಟ ಮೋದಿಗೋಸ್ಕರ. ಸರ್, ನೀವು ಯಾರಿಗೆ ಹಾಕ್ತೀರಿ? BJP ಕಾಂಗ್ರೆಸ್. ಏಕೆ? ಮೋದಿ ರೈತರಿಗೆ ಏನು ಮಾಡಿದ್ದಾರೆ ಸರ್? 5 ವರ್ಷದ ಯಾವುದೋ ಒಂದು ದೇಶದ ಪರವಾಗಿ ಮಾಡಿದಾರು, ರೈತರಿಗೆ ಏನೂ ಆಗಿಲ್ಲ ಸರ್. ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ರೈತರಿಗೆ ಅನುಕೂಲ, BJP ಗೌರ್ಮೆಂಟ್ ಇದ್ದರೆ ಹಾಳಾಗಿ ಹೋಗ್ತು. ಇಷ್ಟೇ, ನಮಗೇನು ಬೇರೆ ಮುಂದೆ ಮಾತಾಡೋಕೆ ಬರೋದಿಲ್ಲ. ಉಗ್ರಪ್ಪ ಬಳ್ಳಾರಿಯವರೆಲ್ಲ ಹೊರಗಿನವರು, ಬಳ್ಳಾರಿಯಲ್ಲಿ ತಗೊಂಬಂದು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಪಾರ್ಟಿ ಒಂದಲ್ಲ, ಕಾಂಗ್ರೆಸ್ ಪಾರ್ಟಿ ಅಲ್ಲ. ರುದ್ರಪ್ಪ ಬೇರೆ ಲೋಕಲನ್ನಾಗಲಿ, ರುದ್ರಪ್ಪ ಬೇಕು, ಕಾಂಗ್ರೆಸ್ ಪಾರ್ಟಿ ಬೇಕು ಮೈನ್. ಈಗ ಒಂದು ಹೋಟ್ಲು ಬಳಿ ಇದ್ದೀವಿ. ಈ ಹೋಟ್ಲಲ್ಲಿ ಸಾಕಷ್ಟು ಜನ ಬಂದು ಊಟ ಮಾಡ್ತಾ ಇದ್ದಾರೆ. ಈಗಾಗಲೇ ಮಧ್ಯಾಹ್ನ ಆಗಿದೆ. ಅವ್ರನ್ನ ಮಾತಾಡ್ಸೋಣ, ಅವರ ಒಲವು ಯಾರ ಪರವಾಗಿದೆ ಎಂಬುದನ್ನ ತಿಳ್ಕೊಳ್ತಾ ಹೋಗೋಣ. ನಾವೀಗ ಒಂದು ಹೋಟ್ಲೊಳಗೆ ಹೋಗ್ತಾ ಇದ್ದೀವಿ. BJP ದೇವೇಂದ್ರಪ್ಪ ಮತ್ತು ಕಾಂಗ್ರೆಸ್ಸಿಂದ VS ಉಗ್ರಪ್ಪ ಅವ್ರು ಸ್ಪರ್ಧೆ ಮಾಡಿದ್ದಾರೆ. ಯಾರಿಗೆ ಹಾಕ್ತೀರಿ ಮತ? ಊಟ ಮನೆ ಕೊಟ್ಟವ್ರಿಗೆ ಮಾತ್ರ ನಾವು ಓಟ್ ಹಾಕ್ತೀವಿ ನೋಡಿ ಅಷ್ಟೇ. ಸರ್, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಕೆಲಸ ಮಾಡ್ತಾ ಅವ್ರಿಗೆ ಹೋಗ್ತೀವಿ ಓಟ್. ಅವ್ರಿವ್ರಿಗಂತೆಲ್ಲ ಇದೇ ಮತ್ತೆ ಹೇಳೋಕ್ಕಾಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾ ಅವ್ರಿಗೆ ಓಟ್ ಹಾಕ್ತೀವಿ. ಬಳ್ಳಾರಿಲಿ BJP ದೇವೇಂದ್ರಪ್ಪ ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ಸಿಂದ ಉಗ್ರಪ್ಪ. ಯಾರಿಗೆ ಹಾಕ್ತೀರಿ ಸರ್? BJP ಸರ್. BJP ಯಾಕೆ ಸರ್? ದೇವೇಂದ್ರಪ್ಪ ಸರ್, ಮೋದಿ ಫ್ಯಾನ್ ಸರ್ ನಾವು. ಸರ್, ನಾವು ಈಗ ಇಲ್ಲಿ ನೋಡೋಂಗಿಲ್ಲ, ಮೋದಿನ ನೋಡ್ತೀವಿ ನಾವು. ಮೋದಿಗೆ ಓಟ್ ಹಾಕ್ತೀವಿ, ಮೋದಿ BJP ಹಾಕ್ತೀವಿ. ನೋಡಪ್ಪ ತಮ್ಮ, ನಾನು ಮುಸ್ಲಿಮ್ಸು ಆದರೂ ಕೂಡ ಹೇಳ್ತಾ ಇದ್ದೀನಿ, ಏನು ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ನಾನು ಮುಸ್ಲಿಮ್ಸ್ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊ. ಏನು ನರೇಂದ್ರ ಮೋದಿಗೆ ಆಟ, ಉಗ್ರಪ್ಪ ಪಕ್ರಪ್ಪ ಯಾರು ಗೊತ್ತಿಲ್ಲ ನನಗೆ. ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಮೋದಿಗೆ ಓಟ್ ಕೊಡೋದು. ಸರ್, ಈಗ ಹಿಂದೆ BJP ಅವರು 3 ಜನ ಸಂಸದರು ಇದ್ದಾಗ ಎಲ್ಲ ಅನುದಾನ ತಂದಾರೆ. BJP ಓಟ್ ಕೊಟ್ಟರೆ ಮತ್ತೆ ಇನ್ನು ಹೆಚ್ಚು ಬಳ್ಳಾರಿ ಜಿಲ್ಲೆಗೆ ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಇರಲಿ BJP ಇರಲಿ, ಒಳ್ಳೆ ಆರಿಸ್ಬೇಕಂತ ನಾನು ಹೇಳ್ತೀನಿ. ಈಗ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬಸ್ಸಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಈ ಬಾರಿ ಬಳ್ಳಾರಿಯ ರಾಜಕೀಯ ಚಿತ್ರಣ ಏನಾಗ್ಬೋದು ಎಂಬುದನ್ನ. ಇವಾಗ BJP ದೇವೇಂದ್ರಪ್ಪ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಉಗ್ರಪ್ಪನವರು ಸ್ಪರ್ಧಿಸಿದ್ದಾರೆ. ಯಾರು ಗೆಲ್ಬೋದು? BJP ಗೆಲ್ಬೋದು. ಬಳ್ಳಾರಿ ಕ್ಷೇತ್ರ ಅನ್ನತ್ತೆ BJP 2014 19 ಸಂಚಿಕೆಯಲ್ಲಿ ಸ್ವಲ್ಪ ಉದ್ಭಣವಾಗಿ ಏನು ಮಾಡ್ತಿದೆ, ತಿರುವನ್ನು ಪಡ್ಕೊತಾ ಇದೆ.
ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಇಲ್ಲಿ ತುಮಕೂರು ಮತ್ತು ಬೇರೆ ಕಡೆಯೆಲ್ಲ ಬಂದಿದ್ದಾರೆ. ಇದರಿಂದಾಗಿ ಬಿಜೆಪಿ ಈ ಬಾರಿಯೂ ಸಹ ಬರಬಹುದಂತ ನಾವು ಅಪೇಕ್ಷೆ. ಬಿಜೆಪಿಯಿಂದ ಏನೂ ಅನುಕೂಲ ಆಗಿಲ್ಲ ಜಾಸ್ತಿ, ಇಲ್ಲಿ ಆಡಳಿತ ನಡೆಸಿಲ್ಲ. ಅವರು ಮೋದಿಯವರು ದುಡ್ಡು ಹಾಕ್ತಂತ ಹೇಳಿದ್ರೆ ಹಾಕೇ ಇಲ್ಲ, ಅವ್ರು ಆಶ್ವಾಸನೆ ಕೊಡ್ತಾ ಹೊರತಾಗಿ ಅದರಿಂದ ಕೆಲಸ ಏನು ಆಗೇ ಇಲ್ಲ. ಇಲ್ಲಿ ಪ್ರತಿ ಬಾರಿ ನಮ್ಮ ಕ್ಷೇತ್ರ ಕಂಪ್ಲಿ ಕ್ಷೇತ್ರ ಗಣೇಶನವರು ಇರ್ತಾರೆ, ಅವರು ಅಮಾನತಾಗಿ ಇರ್ತಾರೆ, ಅವರು ತೆಗೆಸಿಬೇಕು, ಮತ್ತೊಂದು ಪಕ್ಷಕ್ಕೆ ಕರೆತರಬೇಕು. ಹಾಗಾಗಿ ನಮ್ಮ ಪಕ್ಷ ಮುಂದೆ ಬರೋಕ್ಕೆ ಜಾಸ್ತಿ ಲೀಡ್ ಕೊಡೋಕ್ಕೆ ಕಂಪ್ಸಿದ್ರಿಂದ ಬಿ ಜೆ ಪಿ ಒಳ್ಳೆ ಆಡಳಿತ ನೀಡತ್ತೆ ಬಳ್ಳಾರಕ್ಕೆ. ಅದಕ್ಕೆ ನಾವು ಮೋದಿ ಸಪೋರ್ಟ್ ಮಾಡೋದ್ರಿಂದ ಬಿ ಜೆ ಪಿನೇ ಗೆಲ್ಲುತ್ತೆ. ಮೋದಿ ಮುಖ ನೋಡ್ಕೊಂಡು ಬಿ ಜೆ ಪಿ. ಹಾಂ ಹೌದು ಸರ್, ಉಗ್ರಪ್ಪರು ಗೆಲ್ಬೋದು ಸರ್. ಉಗ್ರಪ್ಪರು ಗೆಲ್ಬೋದು, ಹೌದು ಸರ್. ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಇಲ್ಲೆಲ್ಲ ಜನ ಎಲ್ಲ ನಂಬಿದ್ದಾರೆ. ಕಾಂಗ್ರೆಸ್ಗೆ ಜಾಸ್ತಿ ಇಲ್ಲಿ ಒತ್ತಡ ಜಾಸ್ತಿ ಬೆಂಬಲ ಇದೆ, ಹಂಗಾಗಿ ಗೆಲ್ಬೋದು ಅಂತ ನಮ್ಮ ಅಭಿಪ್ರಾಯ. ಯಾರು ಬಂದರೆ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಮಾಡ್ತಾರೆ, ಬಿ ಜೆ ಪಿ ಬಂದರೆ ಅಭಿವೃದ್ಧಿ ಮಾಡ್ತಾರೆ ಸರ್. ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರು ಬಂದರೂ ಬರೋದಿಲ್ಲ ಸರ್. ನಮಗೇನು ಗೆದ್ದವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಕೆ ಸರ್ ಅಷ್ಟೇ, ಪ್ರಜೆಗಳಿಗೇನು ಕಷ್ಟ ಇಲ್ಲಂಗೆ ಸರ್. ಈ ಬಾರಿ ಬಳ್ಳಾರಿಯಲ್ಲಿ ಬಿ ಜೆ ಪಿ ಬಂದರೆ ಒಳ್ಳೇದಾಗತ್ತಾ ಇಲ್ಲ ಕಾಂಗ್ರೆಸ್ ಬಂದರೆ ಒಳ್ಳೇದಾಗ? ಕಾಂಗ್ರೆಸ್ ಪಕ್ಷನೇ ಬರಬೇಕು, ಕಾಂಗ್ರೆಸ್ ಬಂದ್ರೇ ನಮಗೆ ಒಳ್ಳೇದು. ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅವರೇ. ನಾವು ಬಿ ಜೆ ಪಿ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಆಗಿದ್ರೆ ಬಳ್ಳಾರಿ? ನಮಗೆ ಏನು ಮಾಡಿಲ್ಲ, ಬಳ್ಳಾರಿ ಏನು ಮಾಡಿದ್ರೆ ಗೊತ್ತಿಲ್ಲ. ನಮ್ಮದು ಊರಲ್ಲಿ ಏನಿಲ್ಲ ಬಿ ಜೆ ಪಿ ಅಷ್ಟು. ಕಾಂಗ್ರೆಸ್ ಸರ್ ಗೆಲ್ಲೋದು ಮತ್ತೆ ಅದೇ ಸರ್ ಮೆಜಾರಿಟಿ ಇರೋದು ಬಳ್ಳಾರಿ ಡಿಸ್ಟಿಕ್. ಹೌದು ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲೋದು. ಹೌದು ಸರ್, ಈಗ ಬಳ್ಳಾರಿ ಆದ್ರೇನಂತೆ, ಬೆಂಗಳೂರು ಆದ್ರೇನಂತೆ, ಮಂಡ್ಯ ಆದ್ರೇನಂತೆ, ನಮಗೆ ಜನಸಾಮಾನ್ಯರ ಕಷ್ಟಗಳನ್ನು ತೀರಿಸ್ತಕ್ಕಂಥ ನಾಯಕರು ಬೇಕು. ಅವರು ಬಿ ಜೆ ಪಿಯಿಂದ ಬರಬೇಕು, ಜೆ ಡಿ ಎಸ್ ಇಂದ ಬರಬೇಕು, ಅಥವಾ ಕಾಂಗ್ರೆಸ್ ಇಂದ ಬರಬೇಕು ಅಂತ ಏನಿಲ್ಲ. ಜನಸಾಮಾನ್ಯರಿಗೆ ಬರೀ ಸಿಗ್ತಕ್ಕಂಥ ಸೌಲಭ್ಯಗಳು ಅತಿ ಉನ್ನತ ಸ್ತರದಲ್ಲಿ ಇರೋರಿಗೆ ಸಿಗೋದಲ್ಲ. ಜನಸಾಮಾನ್ಯ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಾಗಿರ್ಬೋದು, ಅವರಿಗೆ ಬಸ್ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು, ಈ ತುಂಬ ಬೇಸಿಗೆ ಇದರಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸೋದಾಗಿರ್ಬೋದು, ಮತ್ತು ಜನತಾ ಮನೆಗಳು, ರೇಷನ್ ಕಾರ್ಡ್ಗಳು, ಇಂಥ ಆರೋಗ್ಯ ಸೌಲಭ್ಯ ಇವೆಲ್ಲ ಬಂದಿದ್ದಾವೆ. ಬಟ್ ಮೋದಿ ಅಲೆ ತುಂಬ ಕೇಳಿ ಬರ್ತಾ ಇದೆ. ನಮ್ಮ ಪ್ರಕಾರ ಮೋದಿ ಅಲೆ ಇಲ್ಲೂ ವರ್ಕ್ ಆಗುತ್ತೆ. ಅವ್ರದ್ದು ವರ್ಕ್ ಆಗಿ ಜೆ ಡಿ ಎಸ್ ಸರ್ಕಾರ ಹೀಗೆ ಇದ್ದೇ ಆದ್ರೂ ಮೋದಿ ಅಲೆನೇ ತುಂಬ ಇದೆ ಅಂತ ಅನಿಸುತ್ತೆ. ಅಲ್ರಿ, ಯಾವ್ದನ್ನ ಗೆಲ್ಲು ಯಾವ್ದನ್ನ ಬಿಡ್ಲು, ನಮಗೆ ಸುಖವಾಗಿಲ್ಲಲ್ಲ. ನಾವೇನು ಮಾಡೋಣ ಮತ್ತೆ ಹೇಳು. ಕಾಂಗ್ರೆಸ್ ಅವರು ಒಳ್ಳೇದು ಮಾಡಿಲ್ಲ, ಬಿ ಜೆ ಪಿ ಅವರು ಒಳ್ಳೇದು ಮಾಡಿಲ್ಲ. ಸಾಲ ಮನ್ನಾ ಆಗಿಲ್ಲ, ಹೌದಾ? ಲೆಟ್ರುಗಳು ಇಲ್ಲ, ಮತ್ತೆ ಕೊಳಗೆ ಸವಲತ್ತಿಲ್ಲ, ನೀರಿಲ್ಲ. ನಾವು ಯಾವ್ದಕ್ಕೆ ಮಾಡಬೇಕು? ಸಾಲ ಮನ್ನಾ ಆಗಿಲ್ಲ, ನಾವು ಯಾವ್ದಕ್ಕೆ ಮಾಡ್ಬೇಕು ಹೇಳಿ, ನೀನು ಹೇಳು. ಯಾವ್ದಾಗಿಲ್ಲರಿ, ನಾವು ಕಾಯ್ತಾ ಇದ್ದೀವಿ, ಯಾವ್ದಾಗಿಲ್ಲ. ಉಗ್ರಪ್ಪನೇ ಪಕ್ಕ 100%. ಬಿ ಜೆ ಪಿ ಏನಿಲ್ಲ, ಉಪಯೋಗ ಇಲ್ಲ. ಯಾಕಂದ್ರೆ ಮೊನ್ನೆ ಚಿತ್ರದುರ್ಗ ಬಂದಿದ್ದಾನಂತೆ, ಇಲ್ಲಿ ಬರಕ್ಕೆ ಮೀಟ್ರಿ ಇಲ್ಲ. ಬಳ್ಳಾರಿ ನಗರದ ಜನತೆಯ ಅಭಿಪ್ರಾಯವನ್ನು ಸಂಗ್ರಹಿಸಿದ ಬಳಿಕ ನಾವೀಗ ಸಂಡೂರಿಗೆ ಬಂದಿದ್ದೀವಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ದೇವೇಂದ್ರಪ್ಪ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿ ಎಸ್ ಉಗ್ರಪ್ಪ ಇದ್ದಾರೆ. ಯಾರು ಗೆಲ್ಬೋದು ಸರ್? ಉಗ್ರಪ್ಪನೇ ಗೆಲ್ಬೋದು. ಉಗ್ರಪ್ಪನೇ ಗೆಲ್ಬೋದು. ಏನು ಏನು ನೋಡ್ಕೊಂಡು ಓಟಾಕ್ತೀರಾ? ಅಭಿವೃದ್ಧಿ ನೋಡ್ಕೊಂಡು ಹೋಗ್ತಾ ಓಟಾಕ್ತೀರಾ? ಏನು ಈ ಕಳೆದ 3 ತಿಂಗಳು ವಿ ಎಸ್ ಉಗ್ರಪ್ಪನವ್ರು ಏನು ಮಾಡಿದ್ದಾರೆ? ಅವರು ಏನು ಮಾಡಿಲ್ಲ ಇನ್ನವರೆಗಾಗಿ, ನಮ್ಮ ಕ್ಷೇತ್ರಕ್ಕೆ ಬಂದೇ ಇಲ್ಲ. ಇನ್ನು ಮಾಡ್ಬೋದೇನೋ, ಇಲ್ಲಿ ಈ ವಾತಾವರಣ ಏನಾಗಿದೆ, ಯಾವ್ದಾನ ನಿಂದಿರಲಿ ಕಾಂಗ್ರೆಸ್ಸೇ ಗೆಲ್ಲೋದು, ಕಾಂಗ್ರೆಸ್ ಗೆಲ್ಬೋದು. ಬಿ ಜೆ ಪಿ ಅಭ್ಯರ್ಥಿ ಕೂಡ ಗೆದ್ದಿದ್ರು ಕಳೆದ ಬಾರಿ, ಶ್ರೀರಾಮುಲು. ಅವರೇನು ಅಭಿವೃದ್ಧಿ ಮಾಡಿಲ್ವ ಆಗಿದ್ರೆ? ಯಾರು ಮಾಡಿಲ್ಲ. ಇನ್ನು ಈ ತೂಕಾರಾಮ್ ಎಮ್ ಎಲ್ ಎ ಆಗಿ ಅದು ಇದು ರೋಡಿಂದು ರೋಡ್ಗಳು ಕಾಲುವೆಗಳು ಅವು ಇವು ಸ್ವಲ್ಪ ಮಾಡಿದ್ದಾರೆ. ಇವರು ಶ್ರೀರಾಮುಲು ಅವರು ಗೆದ್ದೋಗಿ ತಿರುಗುನಾಗ ನೋಡಿಲ್ಲ ಈ ಕಡೆಗೆ. ಕಾಂಗ್ರೆಸ್ ಕಾಂಗ್ರೆಸ್ ಖಂಡಿತ ಕಾಂಗ್ರೆಸ್. ನಾವು ಪಕ್ಷಕ್ಕೆ ಓಟ್ ಕೊಡೋರು ಸರ್. ದೇವೇಂದ್ರಪ್ಪ ವಿ ಎಸ್ ಉಗ್ರಪ್ಪ ಯಾರು ಗೆಲ್ಬೋದು ಸರ್? ನರೇಂದ್ರ ಮೋದಿ ನೋಡೋದಾದರೆ, ನಾವು ನರೇಂದ್ರ ಮೋದಿ ಪಕ್ಷದ ಪರವಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಪರವಾಗಿ ದೇವೇಂದ್ರಪ್ಪ ಅವರು ನಿಂತಿದ್ದಾರಲ್ಲ, ದೇವೇಂದ್ರಪ್ಪ ಅವರು ಕೂಡ ಗೆಲ್ಲೋ ಅವಕಾಶಗಳು ಸಾಕಷ್ಟು ಇದಾವೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿ ಜೆ ಪಿ ಉಗ್ರಪ್ಪ ಗೆಲ್ಬೋದು. ಉಗ್ರಪ್ಪ ಗೆಲ್ಬೋದು. ಏನು ನೋಡಿ ಓಟ್ ಹಾಕ್ತೀವಿ? ನಾವು ಇಲ್ಲಿ ತುಕಾರಾಮ್ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಉಗ್ರಪ್ಪ ಅವರು ಹೊರಗಿಂದ ಬಂದಿರ್ಬೋದು, ಆದರೆ ತುಕಾರಾಮ್ ವರ್ಕ್ ನೋಡಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಉಗ್ರಪ್ಪ ಗೆಲ್ತಾನೆ ಅಂತಾರ್ರಿ ಎಲ್ಲರು. ಯಾಕೆ ಸರ್? ಯಾಕೆ ಅಂದ್ರೆ ನಾವೇನು ಹೇಳಣ್ರಿ, 15 ವರ್ಷದಿಂದ ರಾಜಕೀಯ ಮಾಡಿರ್ತೀವಿ. ರಾಮ್ಲು ಹಳ್ಳಿ ಊರುಗಳು ಯಾವು ನೋಡಿಲ್ಲ ಅದ್ಕೊಂದು, ಅದಕ್ಕಾಗಿ ನಮ್ಗೆ ಉಗ್ರಪ್ಪ ಗೆಲ್ತಾನ ಅಂತ ಭರವಸೆ. ಬಿ ಜೆ ಪಿ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ? ದೇವೇಂದ್ರಪ್ಪ ಗೆಲ್ಲಬಹುದು ಸರ್. ಹೌದು, ನಮ್ಮ ಸಂಡೂರು ತಾಲೂಕಿನಾಗ ರೋಡ್ನೇ ಮಾಡಿದ್ದು ಬಿ ಜೆ ಪಿ ಉಸ್ತುವಾರಿ ಜನಾರ್ದನ್ ರೆಡ್ಡಿ ಇದ್ದಾಗ ನಾವು ರೋಡ್ ನೋಡಿದ್ವಿ. 50 ವರ್ಷದಿಂದ ಗೋರ್ಪಡಿ ಇಲ್ಲಿ ರಾಜಕೀಯ ಮಾಡಿದ್ರು, ಒಂದು ರೋಡು ಸುತ್ತ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೂಟಿಗಿಲಿಂದ ಸೊಂಡೂರು, ಸೊಂಡೂರಿಲಿಂದ ಹೊಸಪೇಟೆ,
ಬಳ್ಳಾರಿಯಿಂದ ತೋರ್ನಗೋಲ್ ರೋಡ್ ಮಾಡಿದ ಇದು ಜನಾರ್ದನ್ ರೆಡ್ಡಿ ಉಸ್ತುವಾರಿ ಮಂತ್ರಿ ಇದ್ದಾಗ ಅವರು ಮಾಡಿರೋ ಅಭಿವೃದ್ಧಿಗೆ ನಾವು ನರೇಂದ್ರ ಮೋದಿನ ನೋಡಿ ನಾವು ಬಿಜೆಪಿಗೆ ಓಟ್ ಹಾಕ್ತಾ ಇದ್ವಿ. ದೇವೇಂದ್ರಪ್ಪ ಉಗ್ರಪ್ಪ ಇಬ್ಬರಲ್ಲಿ ಯಾರು ಗೆಲ್ತಾರೆ? ಉಗ್ರಪ್ಪ ಗೆಲ್ತಾರೆ. ಉಗ್ರಪ್ಪ ಗೆಲ್ತಾರೆ. ಬಿಜೆಪಿಯವ್ರಿಗೆ ಏನು ಮಾಡಿಲ್ಲ ಅಂತ? ಬಿಜೆಪಿ ಮಾಡಿದ್ರೆ ಇವಾಗ ಏನಿಲ್ಲ, ಇಲ್ಲಿ ಕಾಂಗ್ರೆಸ್ ನಡೀತಿತ್ತು, ಸೊಂಡ್ರಲ್ಲೆಲ್ಲ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಆಗುತ್ತೆ. ನಾವೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಡೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಮಾರ್ಕೆಟ್ನಲ್ಲಿದ್ದೀವಿ. ಸರ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ದೇವೇಂದ್ರಪ್ಪ ಇದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ ವಿ ಎಸ್ ಉಗ್ರಪ್ಪ ಇದ್ದಾರೆ, ಯಾರು ಗೆಲ್ಬೋದು ಸರ್? ದೇವೇಂದ್ರಪ್ಪ ಗೆಲ್ತಾನೆ. ದೇವೇಂದ್ರಪ್ಪ ಗೆಲ್ತಾನೆ. ಹೌದು ಸರ್. ಯಾಕೆ? ದೇವೇಂದ್ರಪ್ಪ ಒಳ್ಳೆ ವ್ಯಕ್ತಿ ಅದಾರ. ಆಮೇಲೆ ಉಗ್ರಪ್ಪ ಅವರು ಹೊಸಲೇ ಬರೀ ಹಣ ಅಂತೇಳಿ ಇಡೀ ಸರ್ಕಾರ ಬಂದು ಕುಂತಿದ್ದಕ್ಕೆ ಉಗ್ರಪ್ಪ ಆರು ತಿಂಗಳಿಗೆ ಹೋಗ್ಸರ್ ಗೆಲ್ಸಿರೋದಷ್ಟೇ. ಸರ್, ನೀವೇನು ಹೇಳ್ತೀರಿ? ಅದ ಸರ್, ಇದೇ ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲೆಲ್ಲ ದುಡ್ಡು ಒಂದೊಂದು ಓಟಿಗೆ ಇಷ್ಟಿಷ್ಟು ಅಂತ ಕೊಟ್ಟು ಗೆಲ್ಸಿದ ಇದಾಯಿತು. ಹಂಗಾಗಿ ಈ ಇದರಿಂದ ಬಿ ಜೆ ಪಿ ಮೋದಿ ಮಕ ನೋಡಿ ನಾವು ಓಟ್ ಹಾಕ್ತಾ ಇದ್ದೀವಿ. ಈ ಸರಿ ಬಿ ಜೆ ಪಿ ಗೆಲ್ಬೋದಂತ ಒಂದು ಸಂದರ್ಭ ಇದೆ ಸರ್ ಇಲ್ಲಿ. ನರೇಂದ್ರ ಮೋದಿ ಅವರಿಗೆ ನಮ್ಮ ಪ್ರತಿಯೊಂದು ನಮ್ಮ ಸಂಡೂರು ತಾಲೂಕಿನೆಲ್ಲ ಓಟುಗಳು ಎಷ್ಟಿದ್ದಾವೆ ಅಷ್ಟು ಓಟುಗಳು ನಮ್ಮ ನರೇಂದ್ರ ಮೋದಿ ಅವರಿಗೆ ಬೀಳಬೇಕಂತ ಸಂಡೂರು ಕ್ಷೇತ್ರದಿಂದ ನಾವು ಹೇಳ್ತಾ ಇದ್ದೀವಿ ಸರ್. ದೇಶ ಉಳಿಬೇಕಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಹೌದು, ದೇಶ ಉಳಿಬೇಕಂದ್ರೆ ಮೋದಿ ಇರಬೇಕು. ಮೋದಿಗೆ ಅಧಿಕಾರ ಬಂತಪ್ಪ ಅಂದ್ರೆ ದೇಶ ಉಳಿತತ್ತೆ. ಕಾಂಗ್ರೆಸ್ಗೆ ಅಧಿಕಾರ ಬಂತಪ್ಪ ಅಂದ್ರೆ ಲೂಟಿ ಹೊಡಿತಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಗೆಲ್ಲುತ್ತ ಕಾಂಗ್ರೆಸ್ ಗೆಲ್ಲುತ್ತ? ಸರ್, ನಾವು ಗೆದ್ದ ಮೇಲೆ ಇಂತ ಗೆದ್ದಾರ ಅಂತ ಹೇಳಕ್ ಆಗೋದು ಮೊದ್ಲ ನಮಗೆ ಹೇಳಕ್ ಆಗಲ್ಲ. ನಿಮ್ಮ ಅಭಿಪ್ರಾಯ, ಯಾರು ಗೆದ್ರೆ ಒಳ್ಳೇದು, ಅಭಿವೃದ್ಧಿ ಮಾಡ್ತಾರೆ ಅನ್ಸ? ಸರ್, ನಮಗೆ ಯಾರು ಗೆದ್ದು ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ನಮ್ಮವರು. ಯಾರಿಗೆ ಓಟ್ ಹಾಕ್ತಿರ ನಾವು? ಯಾರಿಗೆ ಸರ್, ಯಾವ್ದು ಮೂಡ್ ಬರ್ತಾ ಅವ್ರಿಗೆ ಯಾಕದು? ಬಳ್ಳಾರಿ ಏನು ಸರ್, ಎಲ್ಲ ಕಾಂಗ್ರೆಸ್ ಸರ್, ಎಲ್ಲ ಫುಲ್ ಕಾಂಗ್ರೆಸ್. ಬಿಜೆಪಿ ಏನಿಲ್ಲ? ಬಿಜೆಪಿ ಐತ್ರಿ, ಬಿಜೆಪಿ ಇಲ್ಲ ಅಂತಿಲ್ಲ, ಕಾಂಗ್ರೆಸ್ ಮೇನ್ ಐತೆ. ಈ ಸಲ ಹೋದ ಸಲ ಕೂಡ ಸ್ವಲ್ಪರಾಗ ಹೊಡ್ಕ ಬಂದ್ಬಿಡ್ತು, ಕಾಂಗ್ರೆಸ್ ಮೇನ್ ಇರ್ಬೋದು. ಸರ್, ಬಿಜೆಪಿ ಮುಂದೆ ಸರ್? ಬಿಜೆಪಿ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿನ ಸೋಲ್ತಿದ್ದಾರೆ. ನಾವು ಅಲ್ಲಿ ಹಾಕಿ ಸರ್ ಬೇಜಾರಾಗ್ಬಿಟ್ಟಿದೆ. ಇದ್ರ ಕಾಂಗ್ರೆಸಿಂದ ಒಂದು ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಸರ್, ಇಲ್ಲಿ ಪಟ್ಟಣದಲ್ಲಿ ಪರಿಸ್ಥಿತಿ ಆದ್ರೆ ಭಾಳ ಕಷ್ಟ ಇದೆ. ಒಂದು ವ್ಯವಸ್ಥೆ ಮಾಡ್ರೆ ಸರ್, ಇಲ್ಲಿ ಕುಡಿಯಕ್ಕೆ ನೀರಿನ. ನಿಮ್ಮ MLA ತುಕಾರಾಮ್ ಅವರು ಮಿನಿಸ್ಟ್ರಿ ಇದ್ದಾರೆ. ಗೆಲ್ತೀವಲ್ಲ ಸರ್, ಯಾರು ಅಂತ ಹೋಗಿ ಕೇಳ್ಬೇಕು ಸರ್. ಯಾಕೆ ಕೇಳ್ಕೋದ್ರೆ ಬೆಳಕ್ ಬರ್ತಾರೆ. ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಕುಡಿಯಕ್ಕೆ ಗೊತ್ತಾ? ದೇವೇಂದ್ರಪ್ಪ ಉಗ್ರಪ್ಪನವ್ರಿಗೆ ಫೈಟ್ ಇಲ್ಲರಿ. ಈಗ ರಾಜಕೀಯ ಇರೋದು ಮೋದಿ ಕಾಂಗ್ರೆಸ್. ಈಗ ನ್ಯಾಯವಾದ್ದು ಏನು ಇಲ್ಲ. ಅರ್ಧ ಮಂದಿ ಮೋದಿ ಹೆಸರು ಹೇಳ್ತಾರೆ, ಇಲ್ಲೇರಿ ಅಲ್ಲ. ಯಾರು ಹೆಸರು? ದೇವೇಂದ್ರಪ್ಪ ಯಾರು ಅಂತ ಗೊತ್ತಿಲ್ಲ, ಉಗ್ರಪ್ಪ ಯಾರು ಅಂತ ಗೊತ್ತಿಲ್ಲ. ಮೋದಿ ಹೆಸರು ಹೇಳ್ತಾರೆ ಕೆಲವರು, ಕೆಲವರು ಇಲ್ಲಿ ಮತ್ತು ಸಂತೋಷ್ನವರು ಗೋರ್ಪಡೆ ಸರ್. ಅಷ್ಟು. ನಿಮ್ಗೆ ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ? ಈಗ ನಾವು ಗೆದ್ದರೆ ವ್ಯಕ್ತಿಗತದ ಮೇಲೆ ಉಗ್ರಪ್ಪ. ಸರ್, ನಮಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕಂತ ನಮಗೆ ಭಾಳ ಆಸೆ ಐತಿ. ಸರ್, ನಮ್ಮ ದೇಶ ಅಭಿವೃದ್ಧಿಗೋಸ್ಕರ. ಆದರೆ ನಮ್ಮ ಅಭಿಪ್ರಾಯ ನರೇಂದ್ರ ಮೋದಿ ಪ್ರಧಾನಿ ಆದರೆ ಬೇಷ್ ಅಂತ ಅನ್ಸುತ್ತೆ. ದೇವೇಂದ್ರಪ್ಪ ಗೆಲ್ತಾರೆ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಒಟ್ಟು. ಸರ್, ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಮುಂಚೆ ಜನರಿಗೆ ಒಳ್ಳೇದಾಗೋದು ಮುಖ್ಯ ಅಲ್ವಾ? ಜನರ ಜನಾಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಜನಾಭಿಪ್ರಾಯವನ್ನು ತಿಳ್ಕೊಂಡು ಜನರಲ್ ಮನಸ್ಸಿನಲ್ಲಿ ಯಾವುದಿರುತ್ತೋ ಅದನ್ನು ಹಾಕ್ತಾರಂತ ನಾವು ಹೇಳ್ಬಲ್ವಿ. ಸರ್, ಬಳ್ಳಾರಿಲಿ ಬಿಜೆಪಿ ಗೆಲ್ಲುತ್ತ ಕಾಂಗ್ರೆಸ್? ಬಿಜೆಪಿ ಗೆಲ್ಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಗೊತ್ತಾಗಲ್ಲ. ನಮ್ಮ ಮೋದಿ ಸರ್ಕಾರ ಬಂದರೆ ಚೆನ್ನಾಗಿ. ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು. ಉಗ್ರಪ್ಪ ಕಳ್ಸಿದ್ ಓಟ್ ಹಾಕಿ ನೋಡಿದ್ವಿ, ಅವ್ರು ಏನು ನಮ್ಗೆ ಏನು ಮಾಡಲಿಲ್ಲ. ದೇವೇಂದ್ರಪ್ಪ ಕಳ್ಸಿದ್ ನೋಡಿದ್ರೆ ಬಿಜೆಪಿ ಮೋದಿ ನಮ್ಮ ಹಿಂದೆ ಇರ್ತಾರಂತ ನಮ್ಗೆ ಒಳ್ಳೇದು. ಸರ್, ಉಗ್ರಪ್ಪಗೆ 2 ತಿಂಗಳು ಕೊಟ್ಟಿದ್ದು ಟೈಮು, ಪಾಪ ಏನು ಮಾಡೋಕ್ಕಾಗಿಲ್ಲ. ಈ ಟೈಮ್ ಕೊಟ್ಟರೆ ಅವರು ಕೆಲಸ ಮಾಡ್ಬೋದು. ಹಂಗೆ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ. ಇಲ್ಲಿಗೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ಬಂದುಬಿಟ್ಟು ಜಾಸ್ತಿ ಕಾಂಗ್ರೆಸ್ ಇರೋದ ಕಾರಣದಿಂದ ಕಾಂಗ್ರೆಸ್ನೇ ಗೆಲ್ಲೋದು. ಬಿಜೆಪಿ ಗೆಲ್ಲಲ್ಲ ಇಲ್ಲ, ಬಿಜೆಪಿ ಗೆಲ್ಲಲ್ಲ ಆಗುತ್ತೆ. ಇಲ್ಲಿ ಉಗ್ರಪ್ಪ ಗೆದ್ದ, ದೇವೇಂದ್ರಪ್ಪ ಗೆದ್ದ ಅನ್ನೋದಕ್ಕಿಂತ ಮೋದಿ ಗೆಲ್ಲಬೇಕು. ದೇಶ ಉದ್ಧಾರ ಮಾಡಬೇಕು ನಮಗೆ. ಬಳ್ಳಾರಿ ಉದ್ಧಾರ ಮಾಡೋದಕ್ಕಿಂತ ದೇಶ ಉದ್ಧಾರ ಮಾಡಬೇಕಾಗಿರೋದು. ಸೊ ಮೋದಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸರ್, ಎರಡು ಸಮಬಲ ಇದೆ, ಆದರೆ ಕೇಂದ್ರದಲ್ಲಿ ಇರೋದ್ರಿಂದ ಮೋದಿಗೆ ಹಾಕ್ಬೋದು ಸರ್. ಏನು ನೋಡಿ ಆಟ ಹಾಕ್ತೀರಾ? ಅಭಿವೃದ್ಧಿ ನೋಡಿ ಆಟ ಹಾಕ್ತೀರಾ? ಏನು ನೋಡಿ ಆಟ ಹಾಕ್ತೀರಾ? ದೇಶದ ಅಭಿವೃದ್ಧಿನೇ ನೋಡಿ. ಬಿಜೆಪಿ ಗೆಲ್ಲುತ್ತ ಕಾಂಗ್ರೆಸ್ ಗೆಲ್ಲುತ್ತ ಸರ್? ಸರ್, ನಮ್ಮ ಮನಸ್ಮಟ್ಟಿಗೆ ಲಾಸ್ಟ್ ಟೈಮು ಉಗ್ರಪ್ಪ 2,50,000 ಮಠ ಗೆದ್ದಿದ್ದೀವ, ಅದು ಸಹ ಈ ಟೈಮ್ ಕೂಡ ಉಗ್ರಪ್ಪ ಗೆಲ್ತವೆ ಅಂತೇಳಿ ನಮ್ಮ ಅಭಿಪ್ರಾಯ. ಇದು ಏನಿದೆ ಅಂದರೆ, ಇದು ಹೋದ ಸರಿ ಇದು ಬೇರೆ ಇತ್ತು, ಈ ಸರಿ ಇದು ಬೇರೆ ಇದೆ. ಈಗ ಒಂದು ಒಳಗಡೆನೆ ಇದು ಇದರಿಂದ 50-50 ಇದೆ. ಅಂದರೆ ಇದು ಆಗ್ಬೋದು, ಆ ಕಡೆನೂ ಆಗ್ಬೋದು, ಕಾಂಗ್ರೆಸ್ಸು ಆಗ್ಬೋದು ಅಥವಾ ಬಿ ಜೆ ಪಿನೂ ಆಗ್ಬೋದು.
ಅವ್ರು ಮತ್ತೆ ಬಿಜೆಪಿ ಗ್ಯಾಸ್ ಪಾಸ್ ಮಾಡ್ಯಾರ, ಇವ್ರು ಮತ್ತೆ ಅಕ್ಕಿ ಪಕ್ಕಿ ಮಾಡ್ಯಾರ, ಅದು ಗ್ಯಾಸ್ ಬರ್ತಂತ ಹೆಂಗ್ ಹೇಳ್ಬೇಕಾಗತ್ತೆ? ದೇವೇಂದ್ರಪ್ಪ ಗೆಲ್ಬೋದು, ದೇವೇಂದ್ರಪ್ಪ ಗೆಲ್ಬೋದು, ಬಿಜೆಪಿ ಅವ್ರು ಕಾಂಗ್ರೆಸ್ ಗೆಲ್ಲಲ್ಲ ಆಗಿದ್ರೆ ಹೆಂಗೈತ್ರಿ? ಅವರು ಸ್ವಲ್ಪ ಇದು ಮಾಡ್ಯಾರ, ಇವರು ಇದು ಮಾಡ್ಯಾರ, ಈಗ ಪಕ್ಷ ಒಂದಷ್ಟು ಚೇಂಜ್ ಮಾಡೋಣ ಇರ್ತೈತಿ, ಬಟ್ ಜನರ ಕೈಯಾಗ ಇರ್ತೈತೆ, ಅದು ನಾವು ಮಾಡೋಕ್ಕಾಗಲ್ಲ. ಜನರಿಗೆ ಹಂಗಂಗ ಇದು ಮಾಡ್ತಾರೆ ಹಂಗಾಗಿ. ನಾವೀಗ ಸಂಡೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಧರ್ಮಾಪುರ ಎಂಬ ಹಳ್ಳಿಯಲ್ಲಿದ್ದೀವಿ. ಇಲ್ಲಿ ಒಂದು ಪೆಟ್ಟಿ ಅಂಗಡಿ ಇದೆ, ಈ ಅಂಗಡಿ ಮುಂಭಾಗ ಸಾಕಷ್ಟು ಜನ ಕೂತಿದ್ದಾರೆ. ಅವ್ರನ್ನ ಅಭಿಪ್ರಾಯ ಏನು, ಬಳ್ಳಾರಿಯ ಚುನಾವಣೆ ಈ ಬಾರಿ ಏನಾಗ್ಬೋದು ಎಂಬುದನ್ನ ತಿಳ್ಕೊಳ್ಳೋಣ. ಇಲ್ಲಿ ಕಾಂಗ್ರೆಸ್ನೇ ಗೆದ್ದದೆ, ಇಲ್ಲಿ ಯಾವಾಗಲೂ ಇಲ್ಲಿ ಕಾಂಗ್ರೆಸ್ನೇ ಇದೆ, ಕಾಂಗ್ರೆಸ್ಸೇ ಗೆಲ್ಲದು ಯಾವಾಗಲೂ, ಬಿ ಜೆ ಪಿ ಗೆಲ್ಲಲ್ಲ, ಇಲ್ಲಿ ಕಾಂಗ್ರೆಸ್ಸಿಂದ ಜಾಸ್ತಿ. ಇಲ್ಲಿ ಒಂದ್ಸರ್ತಿ ಅಲ್ಲ, ಯಾವಾಗಲೂ ಇಲ್ಲಿ ಕಾಂಗ್ರೆಸ್ನೇ ನಮ್ದು ಬರೋದು, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬರೋದು ಯಾವಾಗಲೂ, ಇಲ್ಲಿ ಯಾವಾಗ ಬಂದಲ್ಲಿ ಇಲ್ಲಿ ಯಾವಾಗಲೂ ಇಲ್ಲಿ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ನೇ ಇಲ್ಲಿ ಗೆಲ್ಲೋದು ಕಾಂಗ್ರೆಸ್. ಬಿ ಜೆ ಪಿ ಕಳೆದ ಬಾರಿ ಶ್ರೀರಾಮುಲು ಅವ್ರು ಗೆದ್ದಿದ್ರು, ಏನು ಮಾಡಿಲ್ಲ ಆಗಿದೆ? ಇಲ್ಲಿ ಯಾರು ಬಂದೇ ಇಲ್ಲ, ಇಲ್ಲಿ ಬಂದು ಇಲ್ಲಿ ಯಾರು ಅಭ್ಯರ್ಥಿಗಳು ಬಂದೇ ಇಲ್ಲ, ಇಲ್ಲಿ ಅಭ್ಯರ್ಥಿಗಳು ಬಂದು ನಿಂತೇ ಇಲ್ಲ, ಇಲ್ಲಿ ಮಕನೇ ತೋರಿಸಿಲ್ಲ ಕಳೆದ ಬಾರಿ. ಈ ಬಾರಿ ಕಾಂಗ್ರೆಸ್ ಒಟ್ಟು ಇಲ್ಲಿ ಕಾಂಗ್ರೆಸ್ನೇ ಬರೋದು. ಸರ್, ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಕ ಗೆಲ್ಲುತ್ತೆ, ಪಕ್ಕ ಕಾಂಗ್ರೆಸ್ ಗೆಲ್ಲುತ್ತೆ. ಬಿ ಜೆ ಪಿದು ಎಲ್ಲ ಜನ ನೋಡಿದ್ದಾರೆ, 4 ವರ್ಷ 5 ವರ್ಷ ನಂತರ ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ದೇವೇಂದ್ರಪ್ಪ ಅಲ್ಲರಿ, ದಿವ್ಯಗ್ರಪ್ಪ ನಮ್ಮ ಇಲ್ಲಿ ನಮ್ಮ ಸಂಡೂರಲ್ಲಿ ಬಳ್ಳಾರಿ ಡಿಸ್ಟಿಕ್ನಾಗ ಉಗ್ರಪ್ಪ ಗೆಲ್ತಾನೆ, ಕಾಂಗ್ರೆಸ್ ಗೆಲ್ಲುತ್ತಾಗಿದ್ರು. ಹಾಂ, ಕಾಂಗ್ರೆಸ್ಸು. ನಾವೀಗ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿನ ಜನ ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಎಂಬುದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಯಾರು ಬಂದರೂ ಇಷ್ಟೇ ನಮ್ಮ ಜೀವನ, ಎಲ್ಲರೂ ಕಾಂಗ್ರೆಸ್ ಬಿ ಜೆ ಪಿ ಏನೂ ಮಾಡಿಲ್ಲ, ಯಾರು ಏನು ಮಾಡಿಲ್ಲ. ಇವತ್ತಿಗೆ 10 ವರ್ಷ ಮನೆ ಬಾಡಿಗೆಗಾದೀವಿ, ಮನೆ ಒಂದು ಮನೆ ಕಟ್ಟ ಒಂದು ಮಾಡ್ಕೊಳಕ್ಕೆ ಬಂದು ಹೋದ್ರೆ 30 ಸಾವಿರಕ್ಕೆ ಹೇಳ್ತಾರೆ 30 ಸಾವಿರನ. ಈ ಬಳ್ಳಾರಿಯಲ್ಲಿ ಅವಶ್ಯಕತೆ ಇದೆ. ಉಗ್ರಪ್ಪ ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟು, ಸಾಮರ್ಥ್ಯ ಕ್ಯಾಂಡಿಡೇಟು ಮತ್ತು ಉತ್ತಮವಾದ ವ್ಯಕ್ತಿ, ಆತ ಗೆದ್ರೆ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ. ಸರ್, ಈ ಬಾರಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮೆಲ್ಲ ಯುವಕರಿಂದ ಒಂದು ಅಪೇಕ್ಷೆ ಕಾಣ್ತಾ ಇದೀವಿ ಸರ್. ಸರ್, ಉಗ್ರಪ್ಪನವ್ರು ಗೆಲ್ತಾರ, ದೇವೇಂದ್ರಪ್ಪ ಗೆಲ್ತಾರೆ? ದೇವೇಂದ್ರಪ್ಪನವ್ರು ಗೆಲ್ತಾರೆ ಸರ್. ಸರ್, ಕಾಂಗ್ರೆಸ್ಸೇ ಬರ್ಬೋದು ಅಂತ ನನ್ನ ಭರವಸೆ ಇದೆ. ಉಗ್ರಪ್ಪನವ್ರು ಬಳ್ಳಾರಿಯವರೇ ಅಲ್ಲ ಅಂತ ಆರೋಪ ಮಾಡ್ತಾರೆ. ಉಗ್ರಪ್ಪನವ್ರು ಬಳ್ಳಾರಿಯವರೇ, ಆದರೆ ಕಾಂಗ್ರೆಸ್ ಬರುತ್ತೆ ಅಂತ ನನಗೆ 100% ಅನಿಸ್ತಿದೆ. ಕಾಂಗ್ರೆಸ್ ಗೆಲ್ಲುತ್ತೆ ಸರ್, ಕಾಂಗ್ರೆಸ್ ಉಗ್ರಪ್ಪನವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ. ತುಕಾರಾಮ್ ಸರ್ ಅವರು ನಮ್ಮಲ್ಲಿ ಕೆಲಸನೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಾವು ಉಗ್ರಪ್ಪ ಸರ್ನ ಗೆಲ್ಸೋದು. ಕಾಂಗ್ರೆಸ್ ಸರ್ ಬರೋದು, ಕಾಂಗ್ರೆಸ್ ಸರ್ ಬರೋದು. ಬಿ ಜೆ ಪಿ ಏನು ಮಾಡಿಲ್ಲ, ಇಲ್ಲಿ ಏನು ಮಾಡಿಲ್ಲ ಸರ್. ಅವ್ರು ಏನು ನೋಡೇ ಇಲ್ಲ ಅವ್ರನ್ನ, ನಾವು ಬಿ ಜೆ ಪಿ ಅವ್ರನ್ನ ನೋಡೇ ಇಲ್ಲ, ನೋಡೇ ಇಲ್ಲ ಸರ್. ಬಿ ಜೆ ಪಿ ಬರುವ ಸರ್, ಬಿ ಜೆ ಪಿ ಬರುತ್ತೆ. ದೇವೇಂದ್ರಪ್ಪ ಗೆಲ್ಬೋದು ಸರ್. ಕಳೆದ ಬಾರಿ ಉಗ್ರಪ್ಪನವರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು ಉಪಚುನಾವಣೆ. ಹಾಂ, ಆಯ್ಕೆ ಆಗಿದ್ರು ಸರ್. ಒಳ್ಳೆ ಲೀಡಿಂಗ್ನಲ್ಲೇ ಬಂದ್ರೆ ಈ ಸಲ ಸ್ವಲ್ಪ ಮೋದಿ ಅಲ್ಲಿ ಇದೆಯಲ್ಲ, ಚೇಂಜಸ್ ಆಗ್ಬೋದು. ಅಮ್ಮ, ಯಾರು ಗೆಲ್ಬೋದು ಸರ್ ಈ ಬಳ್ಳಾರಿಯಲ್ಲಿ? ಬಿ ಜೆ ಪಿಯ ದೇವೇಂದ್ರಪ್ಪ ಗೆಲ್ತಾರ, ಕಾಂಗ್ರೆಸ್ನ ಉಗ್ರಪ್ಪ ಗೆಲ್ತಾರ? ಕಾಂಗ್ರೆಸ್ ಗೆಲ್ಬೇಕು ಸರ್, ಕಾಂಗ್ರೆಸ್ ಗೆಲ್ತಾರೆ, ಗೆಲ್ಬೇಕು, ಅದೇ ಗೆಲ್ಬೇಕು ಅಂತಾರೆ ನಮ್ಗೆ ಆಸೆ ಇರೋದು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬರ್ತಂದ್ರೆ ಗ್ಯಾರಂಟಿ ಸರ್, ನಮಗೆ ಕಾರಣ 100% ಗ್ಯಾರಂಟಿ ಸರ್. ಕಾಂಗ್ರೆಸ್ ಗೆಲ್ಬೋದು ಸರ್, ಕಾಂಗ್ರೆಸ್ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ತದೆ, ಕಾಂಗ್ರೆಸ್ ಕಾಂಗ್ರೆಸ್ ಬಿ ಜೆ ಪಿಲಿಂದ ಏನು ಸೌಲಭ್ಯ ಇಲ್ಲ ನಮಗೆ, ಅದಕ್ಕೆ ಕಾಂಗ್ರೆಸ್ನೇ ಬರಬೇಕು. ಮಾ, ನಾವು ಕಾಂಗ್ರೆಸ್ನಾಗ ಹೌದು ಸರ್. ಈ ಬಾರಿ ಬಳ್ಳಾರಿಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಉಗ್ರಪ್ಪನವ್ರು ಇದ್ದಾರೆ, ಬಿ ಜೆ ಪಿ ಅಭ್ಯರ್ಥಿಯಾಗಿ ದೇವೇಂದ್ರಪ್ಪ ಇದ್ದಾರೆ, ಯಾರು ಗೆಲ್ಬೋದು? ಉಗ್ರಪ್ಪ ಬರ್ಬೋದು ರೀ, ಉಗ್ರಪ್ಪ. ಉಗ್ರಪ್ಪ ಆಸಲ ಉಗ್ರಪ್ಪ ಬಂದನ, ನಾಗೇಂದ್ರ ಇದ್ದ ಬಿ ಜೆ ಪಿ ಬರ್ತದೆ, ನಾಗೇಂದ್ರ ಇಲ್ಲ ಬಳ್ಳಾರಿ ಏನಲ್ಲ ಕಾಂಗ್ರೆಸ್, ಹಂಗಾಗಿ ಉಗ್ರಪ್ಪ ಬರ್ತಾರೆ. ಸರ್, ಇಲ್ಲಿ ನಮ್ಮದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿ ಜೆ ಪಿ ಬಂದಿದೆ, ಆದ ತಕ್ಷಣ ಅದೇ ರೀತಿಯಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿ ಎಸ್ ಉಗ್ರಪ್ಪನವರು ಗೆಲುವು ಸಾಧಿಸಿದ್ದರು. ಅದೇ ರೀತಿಯಾಗಿ ಈ ಸಲ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್. ಉಗ್ರಪ್ಪ ಗೆಲ್ಬೋದ್ರಿ ಸಲ್ಲ? ಹಾಂ, ಏನು ನೋಡೋಟ್ ಹಾಕ್ತೀರಿ? ಅಭಿವೃದ್ಧಿ ನೋಡೋಟ್ ಹಾಕ್ತೀರಾ, ವ್ಯಕ್ತಿ ನೋಡೋಟ್ ಹಾಕ್ತೀರಾ? ಅಭಿವೃದ್ಧಿ ಮಾತಾಡೋದು. ನಾವೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹೊಸಪೇಟೆ ನಗರದಲ್ಲಿದ್ದೀವಿ. ನಮ್ಮ ಬಳ್ಳಾರಿಯಿಂದ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಬಿ ಜೆ ಪಿನ್ನೇ ಗೆದಿಸ್ತು ನಾವು ಈ ಸಲ. ಕಾಂಗ್ರೆಸ್ ಬೇಡ ನಿಮ್ಗೆ? ಎಲ್ಲ ನಮಗೆ ಬೇಡ, ಎಷ್ಟು ರೊಕ್ಕ ಕೊಟ್ಟರು ಬೇಡ. ಯಾಕಮ್ಮ? ನಮಗೆ ಬಿ ಜೆ ಪಿ ಬೇಕೀಗ. ಯಾಕೆ ಬೇಕಪ್ಪ? ಮೋದಿ ಬರಬೇಕು. ಹಾಂ,
ಅಮ್ಮ ನಿಮ್ಗೆ ಈ ಬಾರಿ ಬಳ್ಳಾರಿಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲಿ. ದೇವೇಂದ್ರಪ್ಪ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಒಟ್ಟು ನಮಗೆ ಬಿಜೆಪಿಗೆ ಹಾಕೋದಷ್ಟೇ ಬರ್ತು. ಸರಿ, ಬಾರಿ ಬಳ್ಳಾರಿಯಲ್ಲಿ ಯಾರು ಗೆಲ್ಲಬಹುದು? ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರು ವಿಜೇತರಾಗ್ತಾರೆ ಅಂತ ಹೇಳ್ಬೋದು. ಬಿಜೆಪಿ ಸರ್, ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಸರ್, ದೇವೇಂದ್ರಪ್ಪ ಅವ್ರು ಗೆಲ್ತಾರೆ? ಗೆಲ್ತಾರೆ ಸರ್. ನೀವು ಸಿದ್ದರಪ್ಪ ಅವರು ಹೋದ ಬಾರಿ ಗೆಲ್ಸಿದ್ದೀರಾ ತಾವು ಬಳ್ಳಾರಿಯಿಂದ? ಗೆಲ್ಸಿದ್ದೀವಿ ಸರ್. ಹ್ಞೂ ಸರ್. ಈ ಬಾರಿ ಇನ್ನೂ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ? ಏ ಇಲ್ಲ ಸರ್, ಕಾಂಗ್ರೆಸ್ ಎಲ್ಲಿ ಬಿಡ್ತಾರೆ, ಬಿಜೆಪಿ ಅವ್ರು ಬರೋದು. ಬಿಜೆಪಿ ಅವ್ರು ಬರ್ತಾರೆ ಅಕ್ಕ? ಬಿಜೆಪಿ ಸರ್. ಬಿಜೆಪಿ ಬರ್ತಾರೆ? ಬಿಜೆಪಿ. ಬಿಜೆಪಿ ಬಿಜೆಪಿ ಬರ್ತಾರೆ? ಬಿಜೆಪಿ. 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 ಸರ್, ಯಾರು ಗೆಲ್ತಾರೆ ಬಳ್ಳಾರಿ? ಬಿಜೆಪಿ. ಬಿಜೆಪಿ. ಉಗ್ರಪ್ಪ. ಕಾಂಗ್ರೆಸ್ ಉಗ್ರಪ್ಪ ಗೆಲ್ತಾರೆ? ಉಗ್ರಪ್ಪ ಗೆದ್ದಾರೆ. ಮೋದಿ ಅಪ್ಪ ಅವ್ರು ಏನು ಮಾಡಿದ್ರು? ಏನು ಮಾಡಿದ ಮೋದಿ? ಏನು ಮಾಡಿಲ್ಲ. ಸಾಲ ಮನ್ನಾ ಮಾಡಿಲ್ಲ, ಎಲ್ಲ ರೇಟ್ ಮಾಡಿದಾನೆ. ಪೆಟ್ರೋಲ್ ಬ್ಯಾಂಕ್, ಪೆಟ್ರೋಲ್ ರೇಟ್, ಗ್ಯಾಸ್ ಸಿಲಿಂಡ್ರು, ಬಡವ್ರಿಗೆ ಯಾರಿಗೆ ಏನು ಮಾಡಿಲ್ಲ, ಸುಮ್ಮನೆ ಆಗ್ಯಾನ ಅಷ್ಟೇ. ಸರ್, ಬಳ್ಳಾರಿಯಲ್ಲಿ ಈ ಬಾರಿ ಬಿಜೆಪಿಯಿಂದ ದೇವೇಂದ್ರಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ ವಿ ಎಸ್ ಉಗ್ರಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ, ಯಾರು ಗೆಲ್ತಾರೆ ಅನ್ಸುತ್ತೆ? ನಮಗೆ ನಾವು ಬಿಜೆಪಿ ಅಭ್ಯರ್ಥಿ ನಾವು ಆಯ್ಕೆ ಮಾಡಿದ್ದೀವಿ ನಾವು, ಯಾಕೆಂದರೆ ಉಗ್ರಪ್ಪ ಅವರು 4 ತಿಂಗಳ ಹೋಗಿದ್ವಿ, ಆಗಿದ್ವಿ, ವೋಟ್ ಮಾಡಿದ್ವಿ. 4 ತಿಂಗಳಿಂದ ಅವರೇನು ಕಾರ್ಯಕರ್ತ ಏನು ಮಾಡಿಲ್ಲ, ಅಟ್ಲೀಸ್ಟ್ ಬಂದು ನೋಡಿಲ್ಲ ಹಾಸ್ಪಿಟಲಿ, ಬೇರೆ ಜಿಲ್ಲೆ ಏನು ನೋಡಿಲ್ಲ. ದೇವೇಂದ್ರಪ್ಪ ಅವ್ರು ಗೆಲ್ತಾರೆ ಬಿಜೆಪಿಯಿಂದ? ಏನು ನೋಡಿ ವೋಟ್ ಹಾಕ್ತೀರಿ ಸರ್? ಕಾಮಗಾರಿ ನೋಡಿ ವೋಟ್ ಹಾಕ್ತೀವಿ ಸರ್. ಉಗ್ರಪ್ಪ ಅವ್ರು ಮಾಡ್ತೇನೆ ಅಂತ ಹೇಳಿದ್ರು ಅವರು, ಅವ್ರು ಮಾಡಿಲ್ಲ. ಮೇನ್ ಹಂಪಿ ಉತ್ಸವನೇ ಮಾಡಲಿಲ್ಲ, 2 ದಿವಸ ಮಾಡಿದ್ರು. ಇಲ್ಲಿ ಹೊಸಪೇಟೆ ಜನಕ್ಕೆ ಒಬ್ಬರಿಗೆ ಗೊತ್ತಿಲ್ಲ ಅಪ್ಪಿ ಉತ್ಸವ ಆಗಿದೆ ಅಂತ. ಇಲ್ಲಿ ಬಳ್ಳಾರಿ ಜಿಲ್ಲೆ ಒಳಗಡೆ ಉಗ್ರಪ್ಪನವರು ಕೂಡ ಇವತ್ತು ಇಲ್ಲಿ ಅಥವಾ ಜಾತ್ಯತೀತ ಇರತಕ್ಕಂಥ ಯಾವುದಾದ್ರೂ ಒಂದು ಪಾರ್ಟಿ ಬರಲಿಕ್ಕೆ ಅವಕಾಶ ಇದೆ. ಬಿಜೆಪಿಯನ್ನು ಸೋಲಿಸಲಿಕ್ಕೆ ಎಲ್ಲ ರೀತಿಯಿಂದ ಜನರು ಕೂಡ ಇವತ್ತು ಒಂದು ರೀತಿ ತಯಾರಿ ಆಗಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ ಇದೆ ಸರ್. ನಮಗೆ ಬಿಜೆಪಿ ಗೆಲ್ತೀವಿ ಸರ್, ನರೇಂದ್ರ ಮೋದಿ ಗೆಲ್ಸೋದು ಒಂದು ನಮ್ಮ ಗುರಿ. ಹೌದು ಸರ್. ಕಾಂಗ್ರೆಸ್ ಯಾಕೆ ಗೆಲ್ಲಬಾರ್ದು ಸರ್? ಕಾಂಗ್ರೆಸ್ ಗೆದ್ಬೇಕಂಬುದು ಅವ್ರಿಗೆ ಏನು ಅರ್ಹತೆ ಇದೆ ಸರ್? ಅವ್ರು ಇಂಥದ್ದು ಒಂದು ಮಾಡ್ರಿ ಅಂತ ಹೇಳ್ರಿ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಅವ್ರ ಅರ್ಹತೆ ಇರಲಾದಂಥ ವ್ಯಕ್ತಿಗಳು ಅಂತ ನಾವು ಏನು ಮಾಡೋಕ್ಕಾಗತ್ತೆ? ಬಿಜೆಪಿ ಗೆದ್ಬೇಕಂತ ಎಲ್ಲರ ಆಸೆ. ಯಾರು ಬಂದ್ರಿ, ಏನು ಮಾಡ್ಯಾರಿ? ಏನು ಮಾಡಿಲ್ಲ ಯಾರಿಗೆ, ಒಬ್ರು ಏನು ಮಾಡಿಲ್ಲ. ನಮಗೆ ಏನೋ ಒಂದು ಆಧಾರ್ ಕಾರ್ಡ್ ಅಲ್ಲ, ಐಡೆಂಟಿ ಕಾರ್ಡ್ ಅಲ್ಲ, ಆಗಿಲ್ಲ ಅಂದ್ರೆ ಹೋಗಂತಾರೆ. ನಾವು ಹೋಗಿ ನಾವು ಮಾಡ್ಕೊಂಡಿವಿ. ಕೌಸ್ರು ಮಂತ್ರಿ ತಕ್ಕ ಹೋದ್ರೆ ನಾವು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅದೇ ನಾವು ಹೋಗಿ ನಾವು ಮಾಡ್ಕೊಂಡಿವಿ, ಯಾರು ಏನು ನಮಗೆ ಮಾಡಿಲ್ಲ. ಅವರು ಇಷ್ಟು ಮಂದಿ ಬಂದ್ರೆ ನಮಗೆ ಆಧಾರ ಏನು ಮಾಡಿಲ್ಲ. ಓಣಿಗಳಿಗೆ ಇಬ್ರು ಕೂಡ ಮಾಡಿಲ್ಲ, ಬಿಜೆಪಿ ಕಾಂಗ್ರೆಸ್ ಇಬ್ರು ಏನು ಮಾಡಿಲ್ಲ ನಮಗೆ ಓಣಿಗಳಿಗೆ. ಬೆಳಗ್ಗೆಯಿಂದಲೂ ಕೂಡ ಪವರ್ ಟಿವಿ ಬಳ್ಳಾರಿ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಬಳ್ಳಾರಿ ನಗರ, ಗ್ರಾಮಾಂತರ, ಕೂಡ್ಲಿಗಿ, ಸಂಡೂರು, ಹೊಸಪೇಟೆ ಹೀಗೆ ಹಲವಾರು ತಾಲೂಕುಗಳಲ್ಲಿ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮೂಲಕ ಅವರ ಒಲವು ಯಾವ ಪಕ್ಷದ ಕಡೆಗಿದೆ ಎಂಬ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಕೆಲವರು ಬಿಜೆಪಿಗೆ ಮತ ಹಾಕಬೇಕಾದ್ರೆ ನಾವು ಮೋದಿ ಮುಖವನ್ನು ನೋಡಿ ಮತ ಹಾಕ್ತೀವಿ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ವಿ ಎಸ್ ಉಗ್ರಪ್ಪ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ, ಹಾಗಾಗಿ ಅವರಿಗೆ ಮತವನ್ನು ಹಾಕ್ತೀವಿ ಎಂಬ ಮಾತುಗಳನ್ನು ಆಡಿದ್ದಾರೆ. ಬಿಜೆಪಿ ತನ್ನ ವಶಕ್ಕೆ ಮತ್ತೆ ಬಳ್ಳಾರಿಯನ್ನು ಪಡೆಯೋದಕ್ಕೆ ಯಶಸ್ವಿಯಾಗಿದೆಯಾ, ಅಥವಾ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ವಿ ಎಸ್ ಉಗ್ರಪ್ಪನವರು ಗೆದ್ದು ಬೀಗ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಶಾಂತ್, ಬಳ್ಳಾರಿ ಪವರ್ ಟಿವಿ.